ನನ್ನ ಹೆಸರು ತೇಜಸ್ವಿ ನಂಗಲಂ ಸ್ವಾಮಿ ಅಂತ, ಕನ್ನಡ ಕ್ರಾಂತಿ ದಳ ರಾಜ್ಯಾಧ್ಯಕ್ಷ ಮಾತಾಡ್ತಿದ್ದೀನಿ. ಏನಿವತ್ತು ಬೆಳಗ್ಗೆ ಸರಿಸುಮಾರು 11:30 ಚಾಮರಾಜನಗರದ ಗುಂಡ್ಲುಪೇಟೆಯಲ್ಲಿ ಒಂದು ಕಲ್ಲು ಕ್ವಾರೆ ಏನು ಮಾಡ್ತಾ ಇದ್ರು, ಅದನ್ನು ಗುಡ್ಡ ಕುಸಿತ ಪ್ರಕರಣ ಉಂಟಾಗಿದೆ. ಏನದು ಅಲ್ಲಿ ಸುಮಾರು ಏನು ಕೆಲಸ ಮಾಡ್ತಿದ್ರು ಜನಗಳು, ಒಂದು 15-20 ಜನ ಸತ್ತಿದ್ದಾರೆ ಅಂತ ಮಾಹಿತಿ ಬಂದಿದೆ. ನಮ್ಮ ಕಾರ್ಯಕರ್ತರುಗಳು ಬೆಳಗ್ಗೆ ಗಮನಕ್ಕೆ ತಂದರು, ಮಾಧ್ಯಮ ಮುಖಾಂತರ ಹೆಚ್ಚಿನ ಮಾಹಿತಿಗಳು ತಿಳ್ಕೊಂತ ಇದ್ದೀವಿ. ಏನಲ್ಲಿ ಇದೇನು ಹೊಸ್ತಲ್ಲ, ಚಾಮರಾಜನಗರದಲ್ಲಿ ಈ ರೀತಿ ಅನೇಕ ಬಾರಿ ಈ ಥರ ಘಟನೆಗಳಾಗಿದ್ದಾವೆ. ಕೆಲವರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ದಾರೆ ಅಂತ ವಿಷಯಗಳು ತಿಳಿದು ಬಂದಿದ್ದಾವೆ. ಆದರೂ ಕೂಡ ಸರ್ಕಾರ ಅದನ್ನು ಕಡಿವಾಣ ಹಾಕ್ತಾ ಇಲ್ಲ. ನೋಡಿ, ಇವತ್ತು ಅದೆಂಥ ದೊಡ್ಡ ಬೆಟ್ಟ ಅಂದರೆ, ನಾನು ವಿಡಿಯೋ ನೋಡಿದೆ, ಭಾಳ ಅಪಾಯಕಾರಿಯಾಗಿ ಬೀಳ್ತೈತೆ. ಪಾಪ ಜನ ಕೆಲಸ ಮಾಡೋರ ಕತೆ ಏನು, ಈಗ 15 ಜನ ಸತ್ತೋಗಿದ್ದಾರೆ, ಅವ್ರಿಗೆಲ್ಲ ಯಾರು ನೋಡ್ಕೊಂತಾರೆ? ಇವತ್ತು ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆಯವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ನಮ್ಮ ಸ್ನೇಹಿತರು ಅಶೋಕ್ ಅವರು, ನಮ್ಮ ಕನ್ನಡ ಕ್ರಾಂತಿದಳ ಕಾರ್ಯಕರ್ತರು ಹೋಗಿದ್ದಾರೆ. ಇನ್ನು ನಾಳೆ ಒಂದು 12 ಗಂಟೆಗೆ ನಾವು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ, ಇದನ್ನು ವಿರೋಧ ಮಾಡಿ. ಸಂಬಂಧಪಟ್ಟ ಇಲಾಖೆ ಯಾರಾದರೂ ಪರ್ಮಿಷನ್ ಯಾರು ಕೊಟ್ಟಿದ್ದವ್ರಿಗೆ, ಅಕ್ರಮನ ಸಕ್ರಮನ ಈ ರೀತಿ ಡೀಪಾಗಿ ಯಾಕೆ ಕೊಡ್ದಿದ್ದಾರೆ ಗಣಿಗಾರಿಕೆನ, ಎಲ್ಲ ಬಹಿರಂಗ ಪಡಿಸ್ಬೇಕು ಜನತೆಗೆ. ಆತ ಯಾರ ಮಾಲೀಕ ಇದ್ದಾನೆ ಆತನ ಬಂಧನ ಮಾಡಬೇಕು. ಯಾರು ಸತ್ತಿದ್ದಾರೆ ಅವ್ರಿಗೆ 25 ಲಕ್ಷ ತಲಾ ಒಬ್ಬೊಬ್ಬರಿಗೆ ಪರಿಹಾರ ಕೊಡಬೇಕು ಅಂತ ಕನ್ನಡ ಕ್ರಾಂತಿ ದಳದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ನೋಡಿ ಹಿಂಗ ಯಾವ ಟೈಮ್ ಹೆಂಗೈತೆ ಅಂತ ತೂಕ ಗೊತ್ತಾಗಲ್ಲ ನೋಡು. ಹಲೋ, ಅದು ನಿಜ ನಾ ಏನ್ ಹೇಳ್ದೆ, ಕುಸ್ತಿರೋದು ನೋಡು ಬಾಜೆ ಅಂತ ಅಲ್ಲಿ ಅಲ್ಲ ಬಂಡ ಬಂದಿದ್ರಲ್ಲಿ ಕುಳಿಲ್ವಾಗಿರ್ನ ಒಂದು 8 ಸೀಟ್ ಸಿಗಾಕಿದಾರಣ ಅಣ್ಣ, ಕುಳಿವಾಡ ಅವ್ರೊಂದು 8 ಸೀಟು ಇಟಾಚಿ ಒಂದು 4 ಸಿಗಾಕಂದ ಹುಡು ದೊಡ್ಡ